ಸಿದ್ದರಾಮೇಶ್ವರ್ ಕರೀಬೇಕು, ನಾನು ಡಿ ಕೆ ಶಿವಕುಮಾರ್ ಶಿಷ್ಯನೇ, ಡಾಕ್ಟರ್ ಆಮೇಲೆ ನಮ್ಮ ಡಾಕ್ಟರ್ ಪರಮೇಶ್ವರ್ಗೂ ಶಿಷ್ಯನೇ, ಕೆ ಎಚ್ ಮುನಿಯಪ್ಪನವ್ರಿಗೂ ಶಿಷ್ಯನೇ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ ಶಿಷ್ಯನೇ, ನಾನು ಸಹಜವಾಗಿ ಸಿದ್ದರಾಮಯ್ಯಗೂ ಶಿಷ್ಯನೇ, ನಾನು ಎಲ್ಲರ ಶಿಷ್ಯ, ನಿರ್ದಿಷ್ಟವಾಗಿದ್ದ ಶಿಷ್ಯ, ಎಲ್ಲ ಕಾಂಗ್ರೆಸ್ನವರ ಮುಖಂಡರ ಶಿಷ್ಯ ನಾನು. ಸಹಜವಾಗಿ ಕೇಳ್ತಾರೆ, ಅದು ಸಹಜ ಕೂಡ, ಆದರೆ ನಮ್ಮ ತೀರ್ಮಾನ ಹೈಕಮಾಂಡ್ ಮೇಲೆ ಬಿಡ್ತಕ್ಕಂಥದ್ದು ಇದೆ. ಅವೆಲ್ಲವನ್ನ ಸಹಕಾರ ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಕೂಡ ಬಂದಿದೆ. ನನ್ನ ಇನ್ನು ಮುಂದಿನ ಉದ್ದೇಶ ಒಂದೇ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಸಮಸ್ತ ಜನರು ಕೂಡ ನ್ಯಾಯ ಒದಗಿಸ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಇವತ್ತೇನು ಜೆ ಡಿ ಎಸ್ ಪುಂಡ್ರಿದ್ರು, ಆ ಪುಂಡ್ರು ರೌಡಿಗಳಿಗೆ ಜನಸಾಮಾನ್ಯರಲ್ಲಿ ಆ ಒಂದು ರೌಡಿಸಂ ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ಜನ ಕೂಡ 10 ವರ್ಷದಿಂದ ಇದ್ದಾಗೆ, ಎಲ್ಲ ಜಾತಿಯವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ, ಎಲ್ಲ ಜಾತಿಯವರು ಕೂಡ ಸ್ವತಂತ್ರವಾಗಿ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತಕ್ಕಂಥ ನನ್ನ ಉದ್ದೇಶ. ಆ ನಿಟ್ಟಿನಲ್ಲಿ ಮುಂದುವರಿತೇನೆ. ನ್ಯಾಯ ಧರ್ಮಕ್ಕೆ ಯಾವತ್ತು ಚ್ಯುತಿಯಾಗದ ರೀತಿಯಲ್ಲಿ ಖಂಡಿತವಾಗಲೂ ಕೂಡ ಸರ್ವ ಜನಾಂಗಕ್ಕೆ ನ್ಯಾಯವನ್ನು ಕೊಟ್ಟು ನಾನು ಮುಂದುವರಿತೇನೆ ಕೂಡ ಅಲ್ವಾ. ಯಾಕಂದರೆ ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಚುನಾಯಿತರಾಗಿದ್ದೇವೆ, 4 ಜನರಲ್ಲಿ ನಾನು ಹಿರಿಯನಾಗಿದ್ದೇನೆ, 3 ಬಾರಿ ಆಯ್ಕೆಯಾಗಿದ್ದೇನೆ. ಅದು ಕೂಡ ಈ ಕಾನ್ಸ್ಟಿಟ್ಯೂನ್ಸಿ ಬಹಳ ಇಲ್ಲೆಷ್ಟು ಎಲ್ಲ ಮೇಲ್ಜಾತಿಯವರು ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಟಚಬಲ್ಸನ್ನೇ. ಅದರಲ್ಲೂ ಕೂಡ ಅನ್ಟಚಬಲ್ಸು 3 ಸರಿ ಗೆಲ್ಲುವಂಥದ್ದು ಪ್ರಯಾಸವೇ ಹೌದು ಕೂಡ. ಹಿಂದೆ ಚೆನ್ನೈನವರು 40 ವರ್ಷಗಳ ಹಿಂದೆ ಮಂತ್ರಿ ಆಗಿದ್ದನ್ನು ಬಿಟ್ಟರೆ ಈ ಜಿಲ್ಲೆಯವರಿಗೆ ಬಲಗೈ ಸಮುದಾಯಕ್ಕೆ ಇದುವರೆಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಹಾಗಾಗಿ ಹೆಚ್ಚಾಗಿ ವಾಸ ಮಾಡತಕ್ಕಂಥವ್ರು ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಹೆಚ್ಚಾಗಿ ವಾಸ ಮಾಡ್ತಕ್ಕಂಥವ್ರು. ಆದ್ದರಿಂದ ಸಹಜವಾಗಿ ನಮ್ಮ ಸಮುದಾಯಕ್ಕೆ ಅವಕಾಶ ಸಿಗಲಿ ಅಂತಕ್ಕಂಥದ್ದು ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಹೌದು. ಸಹಜ ಒತ್ತಾಯ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಒಂದು ಹೋರಾಟಕ್ಕೂ ಸಿದ್ಧ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಮನವಿಯನ್ನು ಮಾಡಿದ್ದೇನೆ, ನಾವಿವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಎ ಐ ಸಿ ಅಧ್ಯಕ್ಷ ಆಗಿರ್ತ ಪರಮೇಶ್ವರ್ ಜಿ ಅವರು ಮತ್ತು ಎಲ್ಲ ನಾಯಕರಿಗೆ ನಾವು ಮನವೊಲಿಸುವನ್ನು ಪ್ರಯತ್ನವನ್ನು ಮಾಡೋಣ. ನಮ್ಮ ಪಕ್ಷ ಸಂಪೂರ್ಣ ಅಧಿಕಾರಕ್ಕೆ ಬಂದಿದೆ, ಇಂಥ ಸಮಯದಲ್ಲಿ ಯಾವುದೇ ಹೋರಾಟಗಳನ್ನು ಮಾಡಬಾರ್ದು ಅಂತೇಳಿ ನಾನು ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಭಿಮಾನ ಅದು ಅಭಿಮಾನವನ್ನು ನಾರಾಜರೇ ತೋರಿಸ್ತಾರೆ. ನಿನ್ನೆ ಅನೇಕ ಅಭಿಮಾನಿಗಳು ಕಾಂಗ್ರೆಸ್ ತನ್ನ ಸಂಪೂರ್ಣ ಮೈಗೆ ಕಾಂಗ್ರೆಸ್ ಬಣ್ಣವನ್ನು ಬಳಿದುಕೊಂಡು ಮೆರವಣಿಗೆ ಮಾಡಿದ್ರು, ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಕೆಲವರು ತಲೆಯಲ್ಲಿ ತನ್ನ ಕೂದಲಿನಲ್ಲಿ SN ಅಂತ ಮಾರ್ಕ್ ಮಾಡಿಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದು ಅವರವರ ಭಾವಕ್ಕೆ ತಕ್ಕಂಥ ವಿಷಯ. ಸಹಜವಾಗಿ ಪ್ರಸ್ತಾಪನೆಯನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಂದೆ, ಸಿದ್ದರಾಮಯ್ಯ ಮುಂದೆ ಅವಕಾಶ ಮಾಡಿಕೊಡಿ ಅಷ್ಟೇ ಹೇಳಿದ್ದೇನೆ. ಇನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡಿದ ಮೇಲೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅವ್ರ ಬಳಿ ಹೋಗಿ ಸಂಪೂರ್ಣವಾಗಿ ನನ್ನ ಮನವಿಯನ್ನು ಕೂಡ ಮಾಡುವಂತಿದ್ದೇನೆ. ನನ್ನ ಒಲವು ಹೈಕಮಾಂಡ್ ಕಡೆ. ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ನಮ್ಮ 2 ಕಣ್ಣುಗಳಿದ್ದಂಗೆ. ಈ ರಾಜ್ಯದಲ್ಲಿ ಇಷ್ಟೊಂದು ಮೆಜಾರಿಟಿ ಬರಲಿಕ್ಕೆ ಅವರಿಬ್ಬರು ಕೂಡ ಕಾರಣ. ಅವರಿಬ್ಬರಲ್ಲಿ ಯಾರಾಗಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನ ಮಾಡತಕ್ಕಂಥ ಎಲ್ಲ ಷರತ್ತುಗಳು ಕೂಡ ನಾವೆಲ್ಲ ಬದ್ಧರಾಗಿದ್ದೇವೆ. ತೀರ್ಮಾನ ಮಾಡುದು